students, you are to cost accounting fourth semester BCom ಮತ್ತೆ ಫೋರ್ತ್ ಸೆಮಿಸ್ಟರ್ ಬಿ ಬಿ ಎ ಗೆ ಈ ಕಾಸ್ಟ್ ಅಕೌಂಟಿಂಗ್ ಅಲ್ಲಿ ಒಂದು ಚಾಪ್ಟರ್ ಇದೆ, ಅದನ್ನೇ ಮೆಟೀರಿಯಲ್ ಇಶ್ಯೂಸ್ ಅಂತ ಹೇಳಿ ಒಂದು ಚಾಪ್ಟರ್ ಇದೆ. ಇದರಲ್ಲಿ ನಾವು ಯಾವ್ಯಾವ ಮೆಥಡ್ ಬರುತ್ತೆ, ಯಾಕೆ ಈ ಚಾಪ್ಟರ್ ಕಲಿಬೇಕು ಫಸ್ಟ್ ಅದನ್ನ ನೋಡೋಣ. ಸಿ ಮೆಟೀರಿಯಲ್ ಸ್ಟೋರ್ಸ್ ಅಂತ ಹೇಳಿದ್ರೆ ಅಥವಾ ಮೆಟೀರಿಯಲ್ ಇಶ್ಯೂಸ್ ಅಂತ ಹೇಳಿದ್ರೆ, ಈಗ ನಾನೇ ಒಬ್ಬ ಸ್ಟೋರ್ಸ್ ಮ್ಯಾನೇಜರ್ ಆಗಿದ್ರೆ ಅಂದ್ರೆ ಒಂದು ಗೋಡೌನ್ ಸ್ಟೋರ್ಸ್ ಇರುತ್ತೆ, ಅದಕ್ಕೆ ನಾನು ಮ್ಯಾನೇಜರ್ ಆಗಿರ್ತೀನಿ. ನನ್ನ ಕೆಲಸ ಏನಪ್ಪ ಅಂತ ಹೇಳಿದ್ರೆ ಯಾವ್ಯಾವ ಮೆಟೀರಿಯಲ್ ಸ್ಟೋರ್ಸ್ ಅಲ್ಲಿ ಖಾಲಿ ಆಗಿರುತ್ತೆ ಅದನ್ನೆಲ್ಲ ಪರ್ಚೇಸ್ ಮಾಡಿ ತರೋದು. ಓಕೆನಾ? ಪರ್ಚೇಸ್ ಮಾಡಿದಾಗ ಡಿಫರೆಂಟ್ ಡಿಫರೆಂಟ್ ಪ್ರೈಸಸ್ ಅಲ್ಲಿ ನಾನು ಪರ್ಚೇಸ್ ಮಾಡ್ತೀನಿ. ಯಾಕೆಂದ್ರೆ ಪ್ರೈಸಸ್ ಒಂದೇ ತರ ಇರುತ್ತೆ, ಪ್ರತಿ ದಿನ ಒಂದೇ ರೇಟ್ ಇರುತ್ತಾ, ರೇಟ್ ಏನಾಗ್ತಾ ಇರ್ತದೆ, ಚೇಂಜಸ್ ಆಗ್ತಾ ಇರ್ತದೆ, ಕರೆಕ್ಟಾ? ಸೊ ಇವತ್ತು ಒಂದ್ ಮೆಟೀರಿಯಲ್ 10 ರೂಪಾಯಿ ಇರೋದು, ನಾಳೆ 15 ರೂಪಾಯಿ ಆಗ್ಬೋದು, ನಾಳಿದ್ದು ಮತ್ತೆ 13 ರೂಪಾಯಿ ಆಗ್ಬೋದು, ಮತ್ತೆ ನಾಳೆ 20 ರೂಪಾಯಿ ಆಗ್ಬೋದು. ಈ ತರ ಮೆಟೀರಿಯಲ್ ಏನಾಗುತ್ತೆ, ಡಿಫರೆಂಟ್ ಡಿಫರೆಂಟ್ ರೇಟ್ಸ್ ಅಲ್ಲಿ ತಗೊಂಡ್ಬಂದು ನಾನು ಸ್ಟೋರ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇಟ್ಟಿರ್ತೀನಿ. ಏನಂತ ಹೇಳ್ತೀನಿ, ಪೂಜೆ ಮಾಡ್ತೀನಿ ಅದನ್ನ, ಖಂಡಿತ ಪೂಜೆ ಮಾಡಲ್ಲ. ಏನ್ ಮಾಡ್ತೀನಿ, ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ನವರು ಯಾವಾಗ ಯಾವ ಮೆಟೀರಿಯಲ್ ಬೇಕು ಅಂತ ಹೇಳಿದ್ರೆ ಆ ಮೆಟೀರಿಯಲ್ ನ ನಾನು ಕಳಿಸ್ಬೇಕು. ಈಗ ನಾನು ಮೆಟೀರಿಯಲ್ ಕಳಿಸ್ಬೇಕಾದ್ರೆ ನನಗೆ ದೊಡ್ಡ ಸಮಸ್ಯೆ ಆಗೋದು ಏನಪ್ಪ ಅಂತ ಹೇಳಿದ್ರೆ, ಯಾವ ರೇಟ್ ಅಲ್ಲಿ ನಾನು ಪರ್ಚೇಸ್ ಮಾಡಿದ್ದೀನಿ ಆ ರೇಟ್ ಅಲ್ಲಿ ಕಳಿಸ್ಬೇಕು. ಹೌದಾ? ಈಗ ಒಂದೇ ದಿನದಲ್ಲೇ ಮೂರ್ ತರ ಪ್ರೈಸ್ ಮೆಟೀರಿಯಲ್ ತಂದಿರ್ತೀನಿ, ಮೂರ್ ತರ ಮೆಟೀರಿಯಲ್ ತಂದಿರ್ತೀನಿ, ಅಥವಾ ಒಂದೇ ಮೆಟೀರಿಯಲ್ ಮೂರ್ ಪ್ರೈಸಸ್ ಅಲ್ಲಿ ಬಂದಿರುತ್ತೆ. ಆವಾಗ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಗೆ ಯಾವ ಪ್ರೈಸ್ ಅಲ್ಲಿ ನಾವು ಕಳಿಸ್ತಕ್ಕಂಥದ್ದು ಅನ್ನೋದನ್ನ ನಾವು ಅಕೌಂಟ್ ಮಾಡಿ ತೋರಿಸಬೇಕು. ಅದಕ್ಕೆ ನಾವು ಸ್ಟೋರ್ಸ್ ಲೆಡ್ಜರ್ ಅಕೌಂಟ್ ಅಂತ ಪ್ರಿಪೇರ್ ಮಾಡ್ತೀವಿ. ಏನ್ ಪ್ರಿಪೇರ್ ಮಾಡ್ತೀವಿ? ಸ್ಟೋರ್ಸ್ ಲೆಡ್ಜರ್ ಅಕೌಂಟ್ ಅಂತ ಹೇಳಿ. ಇಲ್ಲಿ ಒಬ್ಬೊಬ್ಬ ಸ್ಟೋರ್ಸ್ ಮ್ಯಾನೇಜರ್ ಒಂದೊಂದ್ ತರ ಪ್ರಿಪೇರ್ ಮಾಡ್ತಾನೆ, ಡಿಪೆಂಡಿಂಗ್ ಅಪ್ ಆನ್ ದ ಟೈಪ್ ಆಫ್ ಮೆಟೀರಿಯಲ್ಸ್. ಯಾವ ಟೈಪ್ ಆಫ್ ಮೆಟೀರಿಯಲ್, ಕೆಲವು ಮೆಟೀರಿಯಲ್ಸ್ ನೋಡಬಹುದು ಪರ್ಚೇಸ್ ಮಾಡಿ ತರ್ತೀವಿ, ಸ್ಟೋರ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇಡ್ತೀವಿ, ಅದು ಆದಷ್ಟು ಬೇಗನೆ ಕೊಳ್ತೋಗ್ಬಿಡುತ್ತೆ, ಅಥವಾ ಡಿಸ್ಟ್ರಾಯ್ ಆಗುತ್ತೆ, ಅಥವಾ ಅದರ ಬಣ್ಣ ಚೇಂಜ್ ಆಗ್ಬಿಡುತ್ತೆ, ಅದರ ಶೇಪ್ ಚೇಂಜ್ ಆಗುತ್ತೆ. ಅಂತ ಮೆಟೀರಿಯಲ್ ನ ಫಸ್ಟ್ ನಾವೇನ್ ಮಾಡ್ತೀವಿ, ಪ್ರೊಡಕ್ಷನ್ ಗೆ ಕಳಿಸ್ಬಿಡ್ತೀವಿ. ಅಂದ್ರೆ ಯಾವ್ದು ಫಸ್ಟ್ ಬಂದಿರುತ್ತೋ ಅದನ್ನ ಕಳಿಸ್ಬಿಡ್ತೀವಿ, ಅದನ್ನ ಫಸ್ಟ್ ಇನ್ ಫಸ್ಟ್ ಔಟ್ ಅಂತ ಹೇಳ್ತೀವಿ, ಫಿಫೋ ಅಂತ ಹೇಳ್ತೀವಿ. ಲಾಸ್ಟ್ ಇನ್ ಫಸ್ಟ್ ಔಟ್ ಅಂತ ಎರಡನೇದಿದೆ, ಫಿಫೋ ಲಿಫೋ. ಫಸ್ಟ್ ಇನ್ ಫಸ್ಟ್ ಔಟ್, ಯಾವ್ದು ಬೇಗ ಫಸ್ಟ್ ಬಂದಿದೆ ಸ್ಟೋರ್ಸ್ ಡಿಪಾರ್ಟ್ಮೆಂಟ್ ಗೆ ಅದನ್ನ ನಾವು ಫಸ್ಟ್ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಗೆ ಕಳಿಸ್ತೀವಿ. ಓಕೆನಾ? ಈಗ ಫಸ್ಟ್ ಫಿಫೋ ಕಲ್ತ್ಕೋಣ, ಆಮೇಲಿಂದ ಲಿಫೋ ಬಗ್ಗೆ ಹೇಳ್ಕೊಡ್ತೀವಿ, ಆಗ್ಬೋದಾ? ಸೊ ಈಗ ನಮ್ಗೆ ಬಿಬಿಎ ಕ್ವಶನ್ ಪೇಪರ್ ಅಲ್ಲಿ 2019 ಅಲ್ಲಿ ಒಂದ್ 6 ಮಾರ್ಕ್ಸ್ ಗೆ ಒಂದ್ ಕ್ವಶನ್ ಕೇಳಿದಾನೆ, ಅದನ್ನ ಓದ್ಬಿಡ್ತೀನಿ ಕ್ವಿಕ್ ಆಗಿ. ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್ ಪ್ರಿಪೇರ್ ಸ್ಟೋರ್ಸ್ ಲೆಡ್ಜರ್ ಅಕೌಂಟ್ ಅಂಡರ್ ಫಿಫೋ ಮೆಥಡ್. ಇಲ್ಲಿ ಜನವರಿ ಫಸ್ಟ್ ನಾವು ರಿಸೀವ್ ಮಾಡಿದೀವಿ ಅಂದ್ರೆ ಪರ್ಚೇಸ್ ಮಾಡಿದೀವಿ, ರಿಸೀವ್ಡ್ ಅಂದ್ರೆ ಏನೋ ಪರ್ಚೇಸ್ ಮಾಡಿದೀವಿ, 500 ಯೂನಿಟ್ಸ್ ನ ಪರ್ಚೇಸ್ ಮಾಡಿದೀವಿ 20 ರೂಪೀಸ್ ಪರ್ ಯೂನಿಟ್ ಗೆ. ಅದೇ ತರ ಜನವರಿ 2010 ಅಲ್ಲಿ ಅಗೇನ್ ಪರ್ಚೇಸ್ ಮಾಡಿದೀವಿ 300 ಯೂನಿಟ್ಸ್ ನ 24 ರೂಪೀಸ್ ಪ್ರಕಾರ. ಹಾಗೆ 15th of January ನಲ್ಲಿ 700 ಯೂನಿಟ್ಸ್ ನ ಪರ್ಚೇಸ್ ಮಾಡಿಲ್ಲ, ಏನ್ ಮಾಡಿದೀವಿ, ಇಶ್ಯೂ ಮಾಡಿದೀವಿ. ಹಾಗೆ 20th ನಲ್ಲಿ ಮತ್ತೆ ಪರ್ಚೇಸ್ ಮಾಡಿದೀವಿ 400, 25th ಅಲ್ಲಿ ಮತ್ತೆ ಇಶ್ಯೂ ಮಾಡಿದೀವಿ, 28th ಅಲ್ಲಿ ಮತ್ತೆ ಪರ್ಚೇಸ್ ಮಾಡಿದೀವಿ, 31st ಅಲ್ಲಿ ಏನ್ ಮಾಡಿದೀವಿ, ಇಶ್ಯೂ ಮಾಡಿದೀವಿ. ಈಗ ಸ್ಟೋರ್ಸ್ ಲೆಡ್ಜರ್ ಅಲ್ಲಿ ಯಾವ ರೀತಿ ತೋರಿಸೋದು ಅಂತ ನೋಡೋಣ. ಈಗ ಫಸ್ಟ್ ಸ್ಟೋರ್ಸ್ ಲೆಡ್ಜರ್ ಅಕೌಂಟ್, ಓಕೆನಾ? ಸ್ಟೋರ್ಸ್ ಲೆಡ್ಜರ್ ಅಕೌಂಟ್ ಫಸ್ಟ್ ನಾನು ಡೇಟ್ ಕಾಲಮ್ ಹಾಕೊಳ್ತೀನಿ, ಡೇಟ್ ಕಾಲಮ್ ತುಂಬಾ ಇಂಪಾರ್ಟೆಂಟ್ ಇಲ್ಲಿ. ನೆಕ್ಸ್ಟ್ ಪರ್ಟಿಕ್ಯುಲರ್ ಕಾಲಮ್ ಹಾಕೊಳ್ತೀನಿ, ಈ ಪರ್ಟಿಕ್ಯುಲರ್ ಕಾಲಮ್ ಸ್ವಲ್ಪ ಸಣ್ಣದಾಗಿ ಇಟ್ಕೊಳ್ತೀನಿ. ಇನ್ನು ನಮ್ಗೆ ಇಲ್ಲಿ ರೆಸಿಪ್ಟ್ಸ್ ಅಂತ ಬರುತ್ತೆ, ಈ ರೆಸಿಪ್ಟ್ಸ್ ಅಲ್ಲಿ ಪರ್ ಯೂನಿಟ್ ಎಷ್ಟ್ ಇದೆ, ಫಸ್ಟ್ ನಂಬರ್ ಆಫ್ ಯೂನಿಟ್ಸ್ ಎಷ್ಟು ಪರ್ಚೇಸ್ ಮಾಡಿದೀನಿ, ಪರ್ ಯೂನಿಟ್ ಎಷ್ಟು, ಮತ್ತೆ ಟೋಟಲ್ ಕಾಸ್ಟ್ ಎಷ್ಟು. ಓಕೆನಾ? ಪರ್ ಯೂನಿಟ್ ಎಷ್ಟು, ಟೋಟಲ್ ಕಾಸ್ಟ್ ಎಷ್ಟು. ನೆಕ್ಸ್ಟ್ ಇಶ್ಯೂಸ್ ಅಂದ್ರೆ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಗೆ ಇಶ್ಯೂ ಮಾಡಬೇಕಾದ್ರೆ ಎಷ್ಟು ಯೂನಿಟ್ಸ್ ಇಶ್ಯೂ ಮಾಡಿದೀವಿ, ಪರ್ ಯೂನಿಟ್ ಎಷ್ಟು, ಟೋಟಲ್ ಕಾಸ್ಟ್ ಎಷ್ಟು. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಎಷ್ಟು ಬ್ಯಾಲೆನ್ಸ್ ಇದೆ, ಯೂನಿಟ್ಸ್ ಎಷ್ಟು ಬ್ಯಾಲೆನ್ಸ್ ಇದೆ, ಪರ್ ಯೂನಿಟ್ ಎಷ್ಟು, ಟೋಟಲ್ ಕಾಸ್ಟ್ ಎಷ್ಟು ಅಂತ ನೋಡ್ಬೇಕಾಗುತ್ತೆ. ಈಗ ಇದನ್ನ ನಾನು ರೂಲ್ಸ್ ತರ ಹಾಕೊಳ್ತಾ ಇದ್ದೀನಿ, ಓಕೆನಾ? ಸೊ ದಟ್ ಈಸಿ ಆಗುತ್ತೆ.
ಓಕೆನಾ ಈಗ ಏನೇನಾಗುತ್ತೆ ನೋಡೋಣ ಫಸ್ಟ್ ಜನವರಿ ಫಸ್ಟ್ ಫಸ್ಟ್ ಆಫ್ ಜನವರಿ 2019 ಅಲ್ಲಿ ನಾನು ಪರ್ಚೇಸ್ ಮಾಡಿದ್ದೀನಿ ಅಂದ್ರೆ ರಿಸೀವ್ ಮಾಡಿದ್ದೀನಿ ಎಷ್ಟು ರಿಸೀವ್ ಮಾಡಿದ್ದೀನಿ ಅಂದ್ರೆ 500 ಯೂನಿಟ್ಸ್ ನ ರಿಸೀವ್ ಮಾಡಿದ್ದೀನಿ ಒಂದು ಯೂನಿಟ್ ಗೆ 20 ರೂಪೀಸ್ ಅಂತ ಹೇಳ್ತಿದ್ದಾರೆ ಒಂದು ಯೂನಿಟ್ ಗೆ 20 ರೂಪೀಸ್ ಅಂದ್ರೆ 50 ಯೂನಿಟ್ಸ್ ಗೆ ಎಷ್ಟು ಆಯ್ತು 10000 ಆಗುತ್ತೆ ಕರೆಕ್ಟಾ 305210 ಕರೆಕ್ಟಾ ಈಗ ಈ ಡೇಟ್ ಅಲ್ಲಿ ಇನ್ನೇನು ಟ್ರಾನ್ಸಾಕ್ಷನ್ ಇಲ್ಲ ಇದೇ ಏನಾದರೂ ಫಸ್ಟ್ ಅಂತ ಹೇಳಿದ್ರೆ ಇನ್ನೇನು ಇಲ್ಲ ಹಾಗಾದ್ರೆ 500 ನಾವು ಪರ್ಚೇಸ್ ಮಾಡಿದ್ವಿ ಎಂಡ್ ಆಫ್ ದಿ ಡೇ 1st ಆಫ್ ಜನವರಿ ಅಲ್ಲಿ ನಮ್ಮತ್ರ 500 ಯೂನಿಟ್ 20 ರೂಪಾಯಿ ರೇಟ್ ಅಲ್ಲಿ 10000 ರೂಪಾಯಿ ಇತ್ತು ಕರೆಕ್ಟಾ ಇದು ಬ್ಯಾಲೆನ್ಸ್ ಇದೆ ಇದನ್ನ ನಾನು ಕ್ಲೋಸ್ ಮಾಡ್ಬಿಡ್ತೀನಿ ಯಾಕೆಂದ್ರೆ ಮುಗೀತಲ್ವಾ ಇದು ಕ್ಲೋಸ್ ಮಾಡ್ಬಿಡ್ತೀನಿ ಎರಡನೇ 10ನೇ ತಾರೀಕು ಜನವರಿ 19ನೇ ತಾರೀಕು ಮತ್ತೆ ಒಂದಷ್ಟು ಪರ್ಚೇಸ್ ಮಾಡಿದ್ದೀನಿ ಎಷ್ಟು ಪರ್ಚೇಸ್ ಮಾಡಿದ್ದೀನಿ ಅಂದ್ರೆ 300 ಯೂನಿಟ್ಸ್ ಪರ್ಚೇಸ್ ಮಾಡಿದ್ದೀನಿ ರೇಟ್ ಎಷ್ಟಪ್ಪ ಅಂದ್ರೆ 24 ರೂಪೀಸ್ ಒಂದು ಯೂನಿಟ್ ಗಂತೆ ಎಷ್ಟು ಆಗುತ್ತೆ ಬೇಗನೆ ಹೇಳಬೇಕು 7200 ರೂಪೀಸ್ ಆಗುತ್ತೆ ಹಾಗಾದ್ರೆ ನನ್ನತ್ರ ಎಂಡ್ ಆಫ್ ದಿ 10th ಆಫ್ ಜನವರಿ ನನ್ನತ್ರ ಹಳೆ ಸ್ಟಾಕ್ 500 ಯೂನಿಟ್ 20 ರೂಪಾಯಿ ಪ್ರಕಾರ ಇತ್ತು ಹೊಸದು 300 ಯೂನಿಟ್ 24 ರೂಪಾಯಿ ಪ್ರಕಾರ 7200 ರೂಪಾಯಿ 7200 ಇತ್ತು ಅಲ್ಲಿಗೆ ಎಂಡ್ ಆಫ್ ದಿ 10th ಮುಗಿತು ನೆಕ್ಸ್ಟ್ ಏನಿದೆ 15th ಆಫ್ ಜನವರಿ 2019 ಏನು ಮಾಡಿದಿನಿ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಗೆ ಮೆಟೀರಿಯಲ್ ನ ಇಶ್ಯೂ ಮಾಡ್ತಾ ಇದೀನಿ ಕಳಿಸ್ತಾ ಇದೀನಿ ಎಷ್ಟು ಕಳಿಸ್ತಾ ಇದೀನಿ 700 ಯೂನಿಟ್ ಕಳಿಸ್ತಾ ಇದೀನಿ ಈಗ ನಾವು ಮಾಡ್ತಾ ಇರೋದು ಫಿಫೋ ಸಿಸ್ಟಮ್ ಅಲ್ಲಿ ಆಗಿರೋದ್ರಿಂದ ಓಕೆನಾ ನಮ್ಮತ್ರ 700 ಯೂನಿಟ್ ಯಾವುದಾದರೂ ಒಂದೇ ರೇಟ್ ಅಲ್ಲಿ ಇದೆಯಾ ಅಂದ್ರೆ ಇಲ್ಲ ಒಂದು 500 ಯೂನಿಟ್ ಇದೆ 20 ರೂಪಾಯಿ ಪ್ರಕಾರ ಇನ್ನೊಂದು 300 ಯೂನಿಟ್ ಇದೆ 24 ರೂಪಾಯಿ ಪ್ರಕಾರ ನಾವು 700 ಯೂನಿಟ್ ನ ನಾವು ಒಂದೇ ರೇಟ್ ಅಲ್ಲಿ ಇಶ್ಯೂ ಮಾಡಕ ಆಗಲ್ಲ ಆವಾಗ ಏನು ಮಾಡ್ತೀವಿ ಫಸ್ಟ್ ಬಂದಿರೋದು ಯಾವುದು 20 ರೂಪಾಯಿ ರೇಟ್ ಕರೆಕ್ಟಾ ನಾವು ಕ್ವಾಂಟಿಟಿ ಹೇಳಬಾರದು ಯಾವ ರೇಟ್ ಗೆ ಬಂದಿರೋದು 20 ರೂಪೀಸ್ ಫಸ್ಟ್ ಆ 20 ರೂಪೀಸ್ ದು ಫಸ್ಟ್ ಇಶ್ಯೂ ಮಾಡೋಣ ಆಯ್ತಾ ಎಷ್ಟು ಬರುತ್ತೆ 10000 ಬರುತ್ತೆ ಕರೆಕ್ಟಾ ಇನ್ನ ಇನ್ನ ಎಷ್ಟು ಬೇಕು ಇಶ್ಯೂ ಮಾಡಕ್ಕೆ 200 ಯೂನಿಟ್ ಆ 200 ಯೂನಿಟ್ಸ್ ನ 24 ರೂಪೀಸ್ ಪ್ರಕಾರ 4800 ರೂಪೀಸ್ ಆಗುತ್ತೆ ಈಗ ಇಲ್ಲಿ 500 ಇಲ್ಲಿಗೆ ಇಶ್ಯೂ ಮಾಡಿರೋದು ಮುಗಿದೋಯ್ತು ಈ 300 ಅಲ್ಲಿ 200 ನ ಇಶ್ಯೂ ಮಾಡಿದ ಮೇಲೆ ನೆಕ್ಸ್ಟ್ ಬ್ಯಾಲೆನ್ಸ್ ಇರುತ್ತೆ 100 ಯೂನಿಟ್ಸ್ ಕರೆಕ್ಟಾ ಯಾವ ರೇಟ್ ಅಲ್ಲಿ 24 ಅಲ್ಲಿ 2400 ರೂಪೀಸ್ ಉಳ್ಕೊಳ್ಳುತ್ತೆ ಕರೆಕ್ಟಾ ಹಾಗಾದ್ರೆ ಮೂರನೇ ಟ್ರಾನ್ಸಾಕ್ಷನ್ ಮುಗಿತು ಈಗ ನೆಕ್ಸ್ಟ್ ಬರೋಣ 20th ಆಫ್ ಜನವರಿ 20th ಆಫ್ ಜನವರಿ 20th ಆಫ್ ಜನವರಿ ನಲ್ಲಿ ರಿಸೀವ್ ಮಾಡಿದೀವಿ ಎಷ್ಟು ರಿಸೀವ್ ಮಾಡಿದೀವಿ 400 ಯೂನಿಟ್ಸ್ ನ ಇಶ್ಯೂ ಮಾಡಿ ಐ ಮೀನ್ ರಿಸೀವ್ ಮಾಡಿದೀವಿ 400 ಯೂನಿಟ್ಸ್ ನ ರಿಸೀವ್ ಮಾಡಿ ಯಾವ ರೇಟ್ ಅಲ್ಲಿ 28 ರೂಪೀಸ್ ಅಲ್ಲಿ 11200 ರೂಪೀಸ್ ಬರುತ್ತೆ ಹಾಗಾದ್ರೆ ನಮ್ಮತ್ರ ಹಳೆದು 100 ಯೂನಿಟ್ಸ್ 24 ರೂಪೀಸ್ ಪ್ರಕಾರ 2400 ಇತ್ತು ಹೊಸದು 400 ಯೂನಿಟ್ಸ್ 28 ರೂಪೀಸ್ ಪ್ರಕಾರ 11200 ರೂಪೀಸ್ ಅಷ್ಟು ಸ್ಟಾಕ್ ಗೋಡೌನ್ ಅಲ್ಲಿ ಇದೆ ಕರೆಕ್ಟಾ ನೆಕ್ಸ್ಟ್ ಏನಿದೆ 25th ಆಫ್ ಜನವರಿ 2019 ಇಶ್ಯೂ ಆಗಿದೆ ಎಷ್ಟು ಆಗಿದೆ 300 ಯೂನಿಟ್ಸ್ ಇದೆ ಈಗ ನಮ್ಮ ಹತ್ರ ಫಸ್ಟ್ ಯಾವ್ದು ಇಶ್ಯೂ ಮಾಡಬೇಕು 24 ರೂಪೀಸ್ ಇಶ್ಯೂ ಮಾಡಬೇಕು ಯಾಕೆಂದ್ರೆ ಫಸ್ಟ್ ಬಂದಿರೋದು ಅದೇ ಆದ್ರೆ ನಮ್ಮ ಹತ್ರ ಎಷ್ಟು ಇದೆ 100 ಯೂನಿಟ್ಸ್ ಇದೆ ಏನ್ ಮಾಡೋದು ಆಗ 100 ಯೂನಿಟ್ಸ್ ನ ಫಸ್ಟ್ ಕಳಿಸ್ಬಿಡೋಣ ಪ್ರೊಡಕ್ಷನ್ ಗೆ 2400 ಇನ್ನು ಬೇಕಾಗಿರೋದು ಎಷ್ಟು 200 ಯೂನಿಟ್ ಯಾವ ರೇಟ್ ಹಾಕೋಣ 28 ಎಷ್ಟು ಆಗುತ್ತೆ 5000 ಎಷ್ಟು 600 ಆಗುತ್ತೆ ಅಲ್ಲಿಗೆ ಇದರಲ್ಲಿ ಮುಗಿಯಿತು ಈ 400 ಅಲ್ಲಿ 200 ಕಳಿಸಿರೋದ್ರಿಂದ ಇನ್ನೆಷ್ಟು ಇರುತ್ತೆ 200 28 ರೂಪೀಸ್ ಪ್ರಕಾರ 5600 ಹಾಗೆ ಉಳ್ಕೊಳ್ಳುತ್ತೆ ಕ್ಲಿಯರ್ ಅರ್ಥ ಆಯ್ತಾ ನೆಕ್ಸ್ಟ್ ಈಗ ಮತ್ತೆ ಏನ್ ಮಾಡಿದೀವಿ
ರಿಸೀವ್ ಮಾಡಿದ್ದೀವಿ ಎಷ್ಟಾಗಿದೆ 28th ಆಫ್ ಜನವರಿ ನಲ್ಲಿ ಮತ್ತೆ ರಿಸೀವ್ ಮಾಡಿದ್ದೀವಿ 500 ಯೂನಿಟ್ಸ್ ಯಾವ ರೇಟ್ ಅಲ್ಲಿ 22 ರೂಪೀಸ್ ಅಲ್ಲ 11000 ಅಲ್ಲಿ 11000 ಬರುತ್ತೆ ಅಲ್ಲಿಗೆ ಹಳೆದು 200 ಹಾಗೆ ಉಳಿಸ್ಕೊಂಡು 22 ಓಕೆನಾ 5600 ಇದನ್ನ ಇದರ ಕೆಳಗಡೆ ಬ್ಯಾಲೆನ್ಸ್ ಅಲ್ಲಿ ಬರೆಯೋಣ ಓಕೆನಾ 11000 ಆಯ್ತು ಅಲ್ಲಿಗೆ ಈ ಡೇಟ್ ಅಲ್ಲಿ ಮುಗಿತು ನೆಕ್ಸ್ಟ್ ಲಾಸ್ಟ್ 31st ಆಫ್ ಜನವರಿ ನಲ್ಲಿ ಇಶ್ಯೂ ಮಾಡಿದ್ದೀವಿ ಎಷ್ಟು ಇಶ್ಯೂ ಮಾಡಿದ್ದೀವಿ 200 ಯೂನಿಟ್ಸ್ ಇಶ್ಯೂ ಮಾಡಿದ್ದೀವಿ ಇಲ್ಲಿ ನಮ್ಮತ್ರ 28 ರೂಪೀಸ್ ದು ಎಷ್ಟು ಇದೆ ಎಕ್ಸಾಕ್ಟ್ 200 ಇದೆ ಹಾಗಾದ್ರೆ 200 ಯೂನಿಟ್ಸ್ ನ 28 ರೂಪೀಸ್ ಪ್ರಕಾರ ಈಜಿಯಾಗಿ ಇಶ್ಯೂ ಮಾಡಬಹುದು ಹೌದಾ ಇನ್ ಬ್ಯಾಲೆನ್ಸ್ ಎಷ್ಟು ಬರುತ್ತೆ 500 22 ರೂಪೀಸ್ ಪ್ರಕಾರ 11000 ಹಾಗೆ ಉಳಿಕೊಳ್ಳುತ್ತೆ ಕರೆಕ್ಟ್ ಈಗ ನಮ್ಮತ್ರ 31st ಅಲ್ಲಿ ಯಾರಾದರೂ ಬಂದು ಕೇಳಿದ್ರೆ ಮೆಟೀರಿಯಲ್ಸ್ ಸ್ಟೋರ್ಸ್ ಅಲ್ಲಿ ಎಷ್ಟಿದೆಯಪ್ಪ ಯೂನಿಟ್ಸ್ ಅಂದ್ರೆ ಸರ್ 500 ಯೂನಿಟ್ಸ್ ಇದೆ ಅದರ ಬೆಲೆ 11000 ರೂಪೀಸ್ ಆಗುತ್ತೆ ಸರ್ ಅಂತ ಹೇಳಬಹುದು ಅರ್ಥ ಆಯ್ತಾ ಪರ್ ಯೂನಿಟ್ ಹೇಳಲ್ಲ 11000 ರೂಪೀಸ್ ಇದೆ ನಾವು ಇದನ್ನ ಏನಂತ ಬರೀತೀವಿ ಕ್ಲೋಸಿಂಗ್ ಸ್ಟಾಕ್ ಆಫ್ ಮೆಟೀರಿಯಲ್ ಅಂತ ಹೇಳ್ತೀವಿ ಅರ್ಥ ಆಯ್ತಾ ಎಲ್ಲರಿಗೂ ಓಕೆ ಸರ್ ಇದೆ ಫಿಫೋ ಸಿಸ್ಟಮ್ ಅಲ್ಲಿ ಮಾಡ್ತೀವಿ All of it clear? Yes, sir. Take down. Okay? What is it?